ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸ್ನೇಹಿತರೆ, ಈ ವಿಷಯಗಳಲ್ಲಿ ನಿಮಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಅಂತ ಹೇಳಿಕಂಗದ ತೀವ್ರವಾದ ಕಾರ್ಯಚಟುವಟಿಕೆ ಅಂತ ಕನ್ನಡದಲ್ಲಿ ಅದನ್ನ ಹೇಳಬೇಕು ಅಂತ ಹೇಳಿದರೆ ಇದು ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ. ಈ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮು ಯಾರಿಗೆ ಬರುತ್ತೆ ಅಂತ ಹೇಳಿದರೆ ಇದು ವಯಸ್ಸಾದವ್ರಿಗೆ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಸ್ನೇಹಿತರೆ. ಆಮೇಲೆ ಇದರ ಕಾರಣಗಳು, ಲಕ್ಷಣಗಳು ಮತ್ತು ಇದಕ್ಕೆ ಉಪಚಾರ ನಮ್ಮ ಹೋಮಿಯೋಪತಿಯಲ್ಲಿ ಏನಿದೆ ಅಂತ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ನಾನಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಯೂರಿನ್ ಇನ್ಕಾಂಟಿನೆನ್ಸ್ ಅಂತ. ಅದು ತುಂಬ ವೈರಲ್ ಆಗಿದೆ. ಆ ಯೂರಿನ್ ಇನ್ಕಾಂಟಿನೆನ್ಸ್ ಬಗ್ಗೆ ನೀವೇನಾದ್ರು ನೋಡಿದ್ರಿ ಅಂತ ಹೇಳಿದರೆ, ಇದು ಒಂದು ತರಹದ ಲಕ್ಷಣ ಯೂರಿನ್ ಇನ್ಕಾಂಟಿನೆನ್ಸ್. ಈ ಓವರ್ ಆ್ಯಕ್ಟಿವ್ ಬ್ಲ್ಯಾಡರಲ್ಲಿ ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಟಿಕೆ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಮೂತ್ರಚೀಲದ ಕಾರ್ಯಚಟುವಟಿಕೆ ಯಾಕೆ ಜಾಸ್ತಿ ಆಗುತ್ತೆ, ಕಾರಣಗಳೇನು ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ, ನ್ಯೂರೋಲಾಜಿಕಲ್ ಡಿಸೀಸಸ್, ಯಾವುದಾದ್ರು ತರಹ ನರ್ವ್ಗೆ ಸಂಬಂಧಪಟ್ಟ ರೋಗಗಳಿತ್ತು ವಯಸ್ಸಾದಾಗ ಅಂತ ಹೇಳಿದರೆ ಈ ಒಂದು ರೋಗ ಬರಲಿಕ್ಕೆ ಕಾರಣವಾಗುತ್ತೆ ಸ್ನೇಹಿತರೆ. ಅದಕ್ಕೆ ಸ್ಕ್ಲಿರೋಸಿಸ್ ಅಂತಲೂ ನಾವು ಹೇಳ್ತೀವಿ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತಲೂ ಹೇಳ್ತೀವಿ ಅಂತ ಹೇಳಿದರೆ ನರದಲ್ಲಿ ಶಕ್ತಿಹೀನತೆಯಾಗಿ ಆಗತಕ್ಕಂಥ ಒಂದು ರೋಗ ಇದು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಒಂದಾಯಿತು ಅಂತ ಹೇಳಿದರೆ ಇನ್ನು ಹತ್ತು ಹಲವಾರು ನರದ ರೋಗಗಳಿರುತ್ತೆ. ಆ ನರದ ರೋಗಗಳಿಂದನೂ ಈ ಒಂದು ರೋಗ ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಯಾರಿಗಿರುತ್ತೆ ಅವ್ರಿಗೆ ಈ ಮೂತ್ರಚೀಲದ ಕಾರ್ಯಚಟುವಟಿಕೆ ತೀವ್ರವಾಗುತ್ತೆ. ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಿಕೆ ಆಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಇದು ಮುಖ್ಯವಾದ ಒಂದು ಕಾರಣ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಮುಖ್ಯವಾದ ಕಾರಣ ಡಯಾಬಿಟಿಸು. ಈ ಡಯಾಬಿಟಿಸ್ ಅಂತ ಹೇಳಿದರೆ ಸಕ್ಕರೆ ಕಾಯಿಲೆ ಅಂತ ನಾವು ಹೇಳ್ತೀವಿ. ಈ ಸಕ್ಕರೆ ಕಾಯಿಲೆಯೂ ಸಹಿತ ನರವುಗಳೇನಾಗಿರುತ್ತೆ ಅಂದರೆ ಹೇಳಿ ನರಗಳೇನಾಗಿರುತ್ತೆ ಅಂತಂದರೆ ಅದರ ಶಕ್ತಿಹೀನತೆ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ ಇದು ಒಂದು ತರಹದ ಡಿಸಾರ್ಡರ್ ಅಂತಲೂ ನಾವು ಹೇಳ್ತೀವಿ. ಅಂತಂದರೆ ಈ ಡಯಾಬಿಟಿಸ್ ಇದೆಯಲ್ಲ, ಇದು ಒಂದು ರೋಗ ಅಲ್ಲ, ಇದು ರೋಗಗಳ ಒಂದು ಗುಂಪು ಅಂತಲೂ ನಾವು ಹೇಳ್ತೀವಿ. ಅದಕ್ಕೆ ಡಿಸಾರ್ಡರ್ ಅಂದರೆ ನಮ್ಮ ದೇಹದಲ್ಲಿ ಎಷ್ಟೋ ಇದು ಅಂಗಗಳು, ಬಹಳಷ್ಟು ಅಂಗಗಳು ಕಾರ್ಯವನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡಿತು ಅಂತ ಹೇಳಿದರೆ ಅದಕ್ಕೆ ಡಿಸಾರ್ಡರ್ ಅಂತಲೂ ನಾವು ಹೇಳ್ತೀವಿ. ಹೀಗಾಗಿ ಈ ಒಂದು ಡಯಾಬಿಟಿಸ್ಗೆ ಇದು ರೋಗ ಅಂತ ಹೇಳಲ್ಲ, ಇದು ರೋಗಗಳ ಒಂದು ಗುಂಪು ಅಂತಲೂ ಹೇಳ್ತೀವಿ ಸಕ್ಕರೆ ಕಾಯಿಲೆಗೆ ಸ್ನೇಹಿತರೆ. ಸೊ ಹೀಗಾಗಿ ಇದು ಒಂದು ಮುಖ್ಯ ಕಾರಣ ಈ ಒಂದು ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ಗೆ ಅಂತ ಹೇಳಿದರೆ ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಟಿಕೆಗೆ ಇದು ಒಂದು ಮುಖ್ಯ ಕಾರಣ. ಎರಡನೇದು ಯು ಟಿ ಐ ಅಂತಲೂ ಇನ್ನೊಂದು ಮುಖ್ಯ ಕಾರಣ ಆಗುತ್ತೆ. ಯು ಟಿ ಐ ಅಂತ ಹೇಳಿದರೆ ಮೂತ್ರಜನಕಾಂಗದ ಒಂದು ಸೋಂಕು, ಅದಕ್ಕೆ ಯು ಟಿ ಐ ಅಂತಲೂ ನಾವು ಹೇಳ್ತೀವಿ, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಾದರೂ ಆಗಿತ್ತು ಅಂತ ಹೇಳಿದ್ರು ಸಹಿತ ಈ ನರಗಳು ಅಂದರೆ ಬ್ಲ್ಯಾಡರ್ ನರಗಳು ಅಂತ ಹೇಳಿದರೆ ಮೂತ್ರಚೀಲದ ನರಗಳು ಇನ್ವಾಲ್ವ್ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಮೂತ್ರಕ್ಕೆ ತಿರ್ಗಾ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹೀಗಾಗಿ ಇದು ಒಂದು ಬಹಳ ಮುಖ್ಯ ಕಾರಣ ಯು ಟಿ ಐ, ಈ ಮೂತ್ರ ಚೀಲದ ತೀವ್ರವಾದ ಕಾರ್ಯಾಚರಣೆ. ಒಂದು ಕಾರಣ ಅಂತ ಹೇಳಿದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತಂದ್ರೂ ಸಹಿತ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಬರಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಹಾರ್ಮೋನ್ಸು ತುಂಬ ವೇಗವಾಗಿ ರಕ್ತದಲ್ಲಿ ಚಲಿಸಿ ಈ ನರಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಈ ಹೆಣ್ಮಕ್ಕಳಲ್ಲಿ ಋತುಚಕ್ರ ಶುರುವಾಗುವಾಗ ಮತ್ತು ಋತುಚಕ್ರ ಅಂತ್ಯವಾಗುವಾಗ ಈ ಒಂದು ಸಾಮಾನ್ಯವಾಗಿ ಹಾರ್ಮೋನ್ಸು ಹೆಚ್ಚು ಮತ್ತು ಕಡಿಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈ ಒಂದು ಕಾರಣದಿಂದಲೂ ಸಹಿತ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಅಂತ ಹೇಳಿದರೆ ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಟಿಕೆ ಆಗಲಿಕ್ಕೆ ಶುರುವಾಗುತ್ತೆ. ಇದು ಒಂದು ಮುಖ್ಯ ಕಾರಣ. ಇನ್ನೂ ಒಂದು ಮುಖ್ಯ ಕಾರಣ ಅಂತ ಹೇಳಿದರೆ ಮೂತ್ರಚೀಲದಲ್ಲಿನೇ ಏನೋ ರೋಗ ಇದೆ, ಮೂತ್ರಚೀಲದಲ್ಲಿ ಗಂಟಿದೆ, ಮೂತ್ರಚೀಲದ ಯಾವುದಾದ್ರು ಒಂದು
ರೋಗ ಇದೆ ಅಂದ್ರೂ ಸಹಿತ ಈ ಮೂತ್ರಚೀಲದ ಕಾರ್ಯಚಟುವಟಿಕೆ ಜಾಸ್ತಿ ಆಗುತ್ತೆ. ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಅಂತಲೂ ನಾವು ಹೇಳ್ತೀವಿ ಅದಕ್ಕೆ. ಸೊ ಮೂತ್ರಚೀಲದಲ್ಲಿ ಏನಾದರೂ ತೊಂದರೆ ಇದ್ದಂದ್ರೂ ಸಹಿತ ಈ ಒಂದು ರೋಗ ಬರಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಮುಖ್ಯ ಕಾರಣ ಮೂತ್ರಚೀಲದ ಕಾರ್ಯಚಟುವಟಿಕೆ ತೀವ್ರವಾಗಲು ಅಂತ ಹೇಳಿದರೆ ಗಂಡ್ಮಕ್ಕಳಲ್ಲಿ ವಯಸ್ಸಾದ ಮೇಲೆ ಪ್ರೋಸ್ಟೇಟ್ ಅಂತ ಒಂದು ಗ್ರಂಥಿ ಇದೆ. ಪ್ರೋಸ್ಟೇಟ್ ಅನ್ನೋ ಒಂದು ಗ್ಲ್ಯಾಂಡ್ ಇದೆ. ಆ ಗ್ಲ್ಯಾಂಡು ಸರ್ವೆ ಸಾಮಾನ್ಯವಾಗಿ 70-80 ವರ್ಷದವ್ರಿಗೆ ಅದು ಸ್ವಲ್ಪ ದೊಡ್ಡದಾಗೇ ಆಗುತ್ತೆ. ಯಾಕಂದರೆ ಇದು ವಯಸ್ಸಿನ ಒಂದು ಏನು ಬೆಳವಣಿಗೆ, ವಯಸ್ಸಿನ ಒಂದು ಬೆಳವಣಿಗೆ ಈ ಪ್ರೋಸ್ಟೇಟ್ ಜಾಸ್ತಿ ದೊಡ್ಡದಾಗುತ್ತೆ. ಈ ಪ್ರೋಸ್ಟೇಟ್ ಏನಾದರೂ ದೊಡ್ಡದಾಯಿತು ಅಂತಂದ್ರೂ ಸಹಿತ ಇದರ ಕಾರ್ಯಚಟುವಟಿಕೆ ಜಾಸ್ತಿ ಆಗಲಿಕ್ಕೆ ಶುರುವಾಗ್ಬಿಡುತ್ತೆ ಸ್ನೇಹಿತರೆ. ಇದು ಒಂದು ಮುಖ್ಯ ಕಾರಣ ಆಯಿತು ಅಂತ ಹೇಳಿದರೆ ಯುರೆಥ್ರಾ ಅಂತ ಹೇಳಿದರೆ ಇದೊಂದು ಏನು ಒಂದು ನಳಿಕೆ ನಮ್ಮ ಕಿಡ್ನಿಯಿಂದ ಬ್ಲಾಡರಿಗೆ ಬಂದು ಬ್ಲಾಡರಿಂದ ಮುಂದೆ ಮೂತ್ರ ಪಾಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ಯಾವುದೇ ಒಂದು ಸ್ಥಳದಲ್ಲಿ ಅಂದರೆ ಕಿಡ್ನಿಯಿಂದ ಬರ್ತಕ್ಕಂಥ ನಳಿಕೆ ಮತ್ತು ಬ್ಲಾಡರಿಂದ ಬರ್ತಕ್ಕಂಥ ಒಂದು ನಳಿಕೆ, ಈ ನಳಿಕೆಗಳಲ್ಲಿ ಏನಾದರೂ ತೊಂದರೆ ಇದೆ, ಈ ನಳಿಕೆಗಳ ಒಂದು ರೋಗ ಯಾವುದಾದ್ರೂ ಇದೆ ಅಂತಂದ್ರೂ ಸಹಿತ ಈ ಒಂದು ಓವರ್ ಆ್ಯಕ್ಟಿವ್ ಬ್ಲಾಡರ್ ಸಿಂಡ್ರೋಮ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಇದು ಒಂದು ಬಹಳ ಮುಖ್ಯ ಕಾರಣ ಏನು ಓವರ್ ಆ್ಯಕ್ಟಿವ್ ಬ್ಲಾಡರ್ ಸಿಂಡ್ರೋಮಲ್ಲಿ ಕಾನ್ಸ್ಟಿಪೇಷನ್ ಸ್ನೇಹಿತರೆ, ಮಲಬದ್ಧತೆ. ಈ ಮಲಬದ್ಧತೆಯಿಂದ ಏನಾಗಿರುತ್ತೆ ಅಂತ ಹೇಳಿದರೆ ಈಗ ಬ್ಲ್ಯಾಡರು ಅಂತ ಹೇಳಿದರೆ ಮೂತ್ರದ ಚೀಲ ಮತ್ತು ನಮಗೆ ಈ ಏನು ಮಲವನ್ನು ಹೊರಗಾಕುವಂಥ ಚೀಲ ಎರಡೂ ಬಹಳ ಅಕ್ಕಪಕ್ಕನೇ ಇರುತ್ತೆ. ಸೊ ಇವೆರಡು ಅಕ್ಕಪಕ್ಕ ಇರುವಾಗ ನಮ್ಮ ಮಲಬದ್ಧತೆ ಏನಾದ್ರು ಇತ್ತು ಅಂದರೆ ಈ ಮಲಬದ್ಧತೆಯಲ್ಲಿ ಮಲ ಶೇಖರಣೆ ಆಗಿ ಅದು ಈ ಮೂತ್ರ ಚೀಲವನ್ನು ಪ್ರೆಸ್ ಮಾಡ್ತಾ ಇರುತ್ತೆ. ಈಗ ಏನಾದ್ರು ಪ್ರೆಸ್ ಮಾಡ್ತಾ ಇದೆ ಅಂತ ಹೇಳಿದ್ರು ಸಹಿತ ಈ ಒಂದು ಏನು ಈ ಒಂದು ರೋಗ ಬರಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಹೀಗಾಗಿ ಒಂದು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯೂ ಸಹಿತ ಒಂದು ಮುಖ್ಯವಾದ ಕಾರಣ ಈ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ಗೆ. ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಅಂತ ಹೇಳಿದರೆ ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಟಿಕೆ ಅಂತ ನಾನಾಗಲೇ ಹೇಳಿದೆ ಸ್ನೇಹಿತರೆ. ಸೊ ಇದಿಷ್ಟು ಕಾರಣಗಳು ಈ ಮೂತ್ರಚೀಲದ ಕಾರ್ಯಚಟುವಟಿಕೆ ಜಾಸ್ತಿ ಆಗಲು. ಈ ಮೂತ್ರಚೀಲದ ಕಾರ್ಯಚಟುವಟಿಕೆ ಜಾಸ್ತಿ ಆಯಿತು ಅಂತ ಹೇಳಿದರೆ ಏನೇನು ಸಿಂಪ್ಟಮ್ಸ್ ಬರುತ್ತೆ, ಏನೇನು ಲಕ್ಷಣಗಳು ಕಂಡು ಬರುತ್ತೆ ಅಂತ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಅರ್ಧ ಗಂಟೆಗೆ ಮೂತ್ರಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಇದು ವಯಸ್ಕರಲ್ಲಿ ನೀವು ನೋಡಿರ್ಬೋದು, 70 ದಾಟಿದ ಒಂದು ಏನು ವಯೋಮಿತಿ ಇರುವಂಥ ವೃದ್ಧರಿಗೆ ಇದು ಸರ್ವೇ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದು ಕಂಡೇ ಕಾಣುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದಕ್ಕೆ ಮುಖ್ಯವಾದ ಕಾರಣ ಒಂದು ಏಜು, ಅದು ಒಂದು ಮುಖ್ಯವಾದ ಕಾರಣ. ಸೊ ಹೀಗಾಗಿ ಇದರಲ್ಲಿ ಅವ್ರಿಗೆ 1/2 ಗಂಟೆಗೆ ಒಂದು ಸಾರಿ, 10 ನಿಮಿಷಕ್ಕೆ ಒಂದು ಸಾರಿ, ಒಂದೊಂದು ಸಾರಿ 15 ನಿಮಿಷಕ್ಕೆ ಒಂದು ಸಾರಿ ಅವರು ಮೂತ್ರಕ್ಕೆ ಹೋಗಿ ಬರ್ತಾ ಇರ್ತಾರೆ. ಮಧ್ಯರಾತ್ರಿಯಲ್ಲೂ ಅವರು ಎದ್ದು ಮೂತ್ರಕ್ಕೆ ಹೋಗ್ತಾ ಇರ್ತಾರೆ. ಸೊ ಹೀಗಾಗಿ ಅದು ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ ಮೂತ್ರ 15-20 ನಿಮಿಷಕ್ಕೆ ಒಂದು ಸಾರಿ ಬಂದು ಅದು ನಿಯಂತ್ರಣಕ್ಕೆ ಬರ್ತಾ ಇರಲ್ಲ ಏನು ಮೂತ್ರಚೀಲದಲ್ಲಿ. ಸೊ ನಮ್ಮ ಒಂದು ನಾರ್ಮಲ್ ಅಂತ ಹೇಳಿದರೆ ಸಾಮಾನ್ಯವಾಗಿ ನಮ್ಮ ಮೂತ್ರಚೀಲ 1/2 ಗಂಟೆಯಿಂದ 1 ಗಂಟೆಯವರೆಗೆ ಮೂತ್ರವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಒಂದು ಅದಕ್ಕೆ ಸಾಧ್ಯತೆಗಳಿದೆ ಸ್ನೇಹಿತರೆ. ಅದಕ್ಕೆ ಒಂದು ಕೆಪಾಸಿಟಿ ಇದೆ, ಅದಕ್ಕೆ ಶಕ್ತಿ ಇದೆ. ಆದರೆ ಈ ಮೂತ್ರಚೀಲದ ಏನಾದರೂ ರೋಗಗಳಿತ್ತು, ಈಗ ನಾನು ಹೇಳಿದ ಎಲ್ಲ ಕಾರಣಗಳಿತ್ತು ಅಂತ ಹೇಳಿದರೆ ಆ ಒಂದು ಶಕ್ತಿ, ಆ ಒಂದು ಕೆಪಾಸಿಟಿ ಏನಾಗುತ್ತೆ ಅಂತ ಹೇಳಿದರೆ ಮೂತ್ರಚೀಲಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಮೂತ್ರಚೀಲ ಆ ಮೂತ್ರವನ್ನು ಸರಿಯಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಹೀಗಾಗಿ ಒಂದು ಅರ್ಜಿಂಗ್ ಯೂರಿನೇಷನ್ ಅಂತ ಹೇಳ್ತೀವಿ ಅಂತ ಹೇಳಿದರೆ ಪುನಃ ಪುನಃ ಮೂತ್ರಕ್ಕೆ ಹೋಗಬೇಕು ಅನಿಸುವುದು. ಹೋದಾಗ ಒಂದು 2 ಡ್ರಾಪ್ ಆಗಿಬಿಡುತ್ತೆ ಮತ್ತು ಸುಮ್ಮನೆ ಆಗಿಬಿಡುತ್ತೆ. ಸೊ ಹೀಗೆ ಮತ್ತೆ ಒಂದು 10 ನಿಮಿಷ ಬಿಟ್ಟು ಮತ್ತು ಹೋಗಬೇಕು ಅನಿಸ್ತಾ ಇರುತ್ತೆ. ಯಾಕಂತ ಹೇಳಿದರೆ ಮೂತ್ರಚೀಲದ ಒಂದು ರೋಗ ಇರುವಾಗ ಅದು ಪೂರ್ತಿಯಾಗಿ ಹೊರಗೆ ಹಾಕೋಕ್ಕೂ ಆಗಲ್ಲ, ಪೂರ್ತಿಯಾಗಿ ಇಟ್ಕೊಳ್ಳೋಕ್ಕೂ ಆಗಲ್ಲ. ಇದು ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಒಂದು ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮಲ್ಲಿ. ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಅಂತ ಹೇಳಿದರೆ ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಟಿಕೆ. ಸೊ ಇನ್ನೂ ಒಂದು ಏನು ಕಾರಣ, ಇನ್ನೂ ಒಂದು ಲಕ್ಷಣ ಏನಪ್ಪಾ ಅಂತ ಹೇಳಿದರೆ ಈ ಮೂತ್ರಚೀಲ ಯಾವಾಗ ಬೇಕಾವಾಗ ಕಾಂಟ್ರಾಕ್ಟ್ ಆಗುತ್ತೆ, ಯಾವಾಗ ಬೇಕಾವಾಗ ಮೂತ್ರವನ್ನು ಶೇಖರಿಸಲಿಕ್ಕೆ ಶುರು ಮಾಡಿಬಿಡುತ್ತೆ ಸ್ನೇಹಿತರೆ. ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಈ ಏಜ್ ಆದವ್ರಿಗೆ ವಯಸ್ಕರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅವ್ರಿಗೆ ಸಡನ್ನಾಗಿ ಮೂತ್ರಕ್ಕೆ ಹೋಗಬೇಕನ್ಸುತ್ತೆ, ಅವ್ರಿಗೆ ಹೋಗೋಷ್ಟೊತ್ತಿಗೆ ಮೂತ್ರ ಎಲ್ಲೋ ನಿಂತಲ್ಲೇ ಆಗಿಬಿಡುತ್ತೆ. ಸೊ ಇದಕ್ಕೆ ಏನು ಹೇಳ್ತೀವಿ ಅಂತ ಹೇಳಿದರೆ ಯೂರಿನ್ ಇನ್ಕಾಂಟಿನೆನ್ಸ್ ಅಂತ ನಾವು ಹೇಳ್ತೀವಿ. ಯೂರಿನ್ ಇನ್ಕಾಂಟಿನೆನ್ಸ್ ಅಂತ ಹೇಳಿದರೆ ಮೂತ್ರವನ್ನು ಸರಿಯಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಆಗದೇ ಇರದೆ ಮೂತ್ರ ತನ್ನಷ್ಟಕ್ಕೆ ತಾನೇ ಇನ್ವಾಲಂಟರಿಯಾಗಿ ಅಂತ ಹೇಳಿದರೆ ನಮಗೆ ಬೇಕೋ ಬೇಡೋ ಆ ಇದನ್ನು
ಮೂತ್ರ ಬಂದಾಗ ನಮಗೆ ಹಿಡಿದಿಟ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಒಂದು ಶಕ್ತಿಗೆ ಇನ್ಕಾಂಟಿನೆನ್ಸ್ ಆಫ್ ಯೂರಿನ್ ಅಂತಲೂ ಹೇಳ್ತೀವಿ. ಇದು ಒಂದು ಮುಖ್ಯ ಲಕ್ಷಣ ಈ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮಲ್ಲಿ. ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮಲ್ಲಿ ಅರ್ಜು ಜಾಸ್ತಿ ಇರುತ್ತೆ ಮತ್ತು ಇನ್ಕಾಂಟಿನೆನ್ಸ್ ಇರುತ್ತೆ, ಯೂರಿನ್ ಇನ್ಕಾಂಟಿನೆನ್ಸ್ ಆಗ್ತಾ ಇರುತ್ತೆ. ಮುಖ್ಯ ಲಕ್ಷಣ ಅಂತ ಹೇಳಿದರೆ ಅವ್ರಿಗೆ ಕಸಿವಿಸಿ ಆಗ್ತಾ ಇರುತ್ತೆ. ಅಂದರೆ ಸಮಾಜದಲ್ಲಿ ಈ ಒಂದು ಮೂತ್ರದ ಒಂದು ತೊಂದರೆ ಇತ್ತು, ಈ ಮೂತ್ರಕೋಶದ ಒಂದು ತೊಂದರೆ ಇತ್ತು ಅಂತ ಹೇಳಿದರೆ ಅವ್ರಿಗೆ ಸರಿಯಾಗಿ ಯಾವುದೇ ಒಂದು ಏನೋ ಅವರು ಮಾನಸಿಕವಾಗಿ ಸ್ವಲ್ಪ ಖಿನ್ನತೆಯನ್ನು ಕಾಣಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಆಗಲೇ ವಯಸ್ಸಾಗಿದೆ, ಅವ್ರಿಗೆ ತುಂಬ ಸಪೋರ್ಟ್ ಬೇಕು. ಈ ವಯಸ್ಕರಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಲಕ್ಷಣ ಈ ಮೂತ್ರಕೋಶದ ತೀವ್ರವಾದ ಕಾರ್ಯಚಟುವಟಿಕೆ ಅಂತ ಹೇಳಿದರೆ ಅವರು ಸ್ವಲ್ಪ ಡಿಪ್ರೆಷನ್ಗೂ ಹೋಗಲಿಕ್ಕೆ ಅಂತ ಚಾನ್ಸಸ್ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಮೊದಲೇ ವಯಸ್ಸಾಗಿದೆ, ಅವ್ರಿಗೆ ಏನೋ ಒಂದು ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಮಾರಲ್ ಸಪೋರ್ಟು, ಮೆಂಟಲ್ ಸಪೋರ್ಟು ಮತ್ತು ಎಲ್ಲ ಸಪೋರ್ಟ್ಸು ಅವ್ರಿಗೆ ಬೇಕಾಗಿರುತ್ತೆ. ಆದರೆ ಈ ಒಂದು ತೊಂದರೆ ಇತ್ತು ಅಂತ ಹೇಳಿದರೆ ಅವ್ರಿಗೂ ಬೇಜಾರಾಗುತ್ತೆ. ನನಗೆ ಹಿಂಗಾಯಿತು ಅಂತ ಹೇಳಿದರೆ ನನ್ನ ಮಗ ಹೇಗೆ ನೋಡ್ಕೋಬೇಕು, ನನ್ನ ಮಗಳು ಹೇಗೆ ನೋಡ್ಕೋಬೇಕು, ನನ್ನ ಸೊಸೆ ಹೇಗೆ ನೋಡ್ಕೋಬೇಕು ಅನ್ನೋದು ಅವ್ರ ತಲೆಯಲ್ಲೂ ಬಂದು ಅವ್ರಿಗೆ ಒಂಥರದ ಖಿನ್ನತೆ ಬರುವಂಥ ಸಾಧ್ಯತೆಗಳು ಬರ್ತಕ್ಕಂಥದ್ದು ಕಾಣ್ತಿದ್ದೀವಿ ಸ್ನೇಹಿತರೆ. ಸೊ ಇದು ಒಂದು ಮುಖ್ಯ ಲಕ್ಷಣ ಈ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಏನಾರು ಇತ್ತು ಅಂತ ಹೇಳಿದರೆ. ಸೊ ಇನ್ನೊಂದು ಅಂತ ಹೇಳಿದರೆ ಇವ್ರಿಗೆ ಎಲ್ಲಿ ಹೋದ್ರೂ ಬಾತ್ರೂಮ್ ಇದೆಯಾ ಅಂತ ಫಸ್ಟ್ ಕೇಳ್ಕೊಳ್ತಾರೆ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಅರ್ಧ ಗಂಟೆಗೆ, ಒಂದು ಗಂಟೆಗೆ ಅಥವಾ ಏನೋ 15 ನಿಮಿಷಕ್ಕೆ ತಿರ್ಗ ಅವರು ಬಾತ್ರೂಮ್ಗೆ ಹೋಗಬೇಕು, ಯೂರಿನ್ನ ಸ್ವಲ್ಪ ಏನೋ ಯೂರಿನ್ಗೆ ಹೋಗಿ ಮಾಡಿ ಬಂದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಅಂತಲೂ ನಾವು ಹೇಳ್ತೀವಿ. ಮೂತ್ರ ಚೀಲದ ಕಾರ್ಯಚಟುವಟಿಕೆ, ತೀವ್ರವಾದ ಕಾರ್ಯಚಟುವಿಕೆ, ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಟಿಕೆ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಇದಿಷ್ಟು ಲಕ್ಷಣಗಳು ಈ ಮೂತ್ರಚೀಲದ ಕಾರ್ಯಚಟುವಟಿಕೆ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದರೆ ಕಾರಣಗಳು ಹೇಳಿದೆ, ಲಕ್ಷಣಗಳು ಹೇಳಿದೆ. ಸೊ ಈಗ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಟ್ರೀಟ್ಮೆಂಟು ನಾವು ಕೊಡ್ತೀವಿ ಅಂತ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ನಮ್ಮ ಹೋಮಿಯೋಪತಿಯಲ್ಲಿ ಈ ವಯಸ್ಕರಿಗೆ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಇದಕ್ಕೇನು ಹೇಳ್ತೀವಿ ಅಂತ ಹೇಳಿದರೆ ಜೀರಿಯಾಟ್ರಿಕ್ ಗ್ರೂಪ್ ಅಂತಲೂ ನಾವು ಹೇಳ್ತೀವಿ ಅಂತ ಹೇಳಿದರೆ 60 ಮೇಲ್ಪಟ್ಟ ಎಲ್ಲ ವಯೋಮಿತಿ ಇರುವಂಥ ವೃದ್ಧರಿಗೆ ನಾವು ಜೀರಿಯಾಟ್ರಿಕ್ ಗ್ರೂಪ್, ಜೀರಿಯಾಟ್ರಿಕ್ ಪೇಷಂಟ್ಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಜೀರಿಯಾಟ್ರಿಕ್ ಗ್ರೂಪ್ ಆಫ್ ಪೇಷಂಟ್ಸಲ್ಲಿ ಏನೇನು ರೋಗಗಳಿರುತ್ತೆ ಆ ಎಲ್ಲ ರೋಗಗಳಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಔಷಧಿಗಳು ಇದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಮನಸ್ಸಿನಲ್ಲಿ ತುಂಬ ವಿಚಾರಗಳು ಬರ್ತಾ ಇರುತ್ತೆ ಆ ಏಜಲ್ಲಿ. ಆಮೇಲೆ ಇನ್ಸೆಕ್ಯೂರಿಟಿ ತುಂಬ ಕಾಡ್ತಾ ಇರುತ್ತೆ ಆ ವಯಸ್ಸಲ್ಲಿ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಮೊದಲನೇದಾಗಿ ಮುಖ್ಯವಾಗಿ ಅವ್ರಿಗೆ ಒಂದು ಸಪೋರ್ಟ್ ಬೇಕು. ಯಾವ ಸಪೋರ್ಟು ಅಂತ ಹೇಳಿದರೆ ಅವ್ರಿಗೆ ಎಕನಾಮಿಕಲ್ ಸಪೋರ್ಟ್ ಬೇಕಾಗುತ್ತೆ, ಆಮೇಲೆ ಮಾರಲ್ ಸಪೋರ್ಟ್ ಬೇಕಾಗುತ್ತೆ, ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಫಿಸಿಕಲಿ ಯಾರು ಅವ್ರಿಗೆ ಹತ್ತಿರ ಇದ್ಬಿಟ್ಟು ಸಹಾಯ ಮಾಡಬೇಕಾದಂಥ ಪರಿಸ್ಥಿತಿಗಳು ತುಂಬ ಡೆವಲಪ್ ಆಗುತ್ತೆ. ಸೊ ಹೀಗಾಗಿ ಈ ಇನ್ಸೆಕ್ಯೂರಿಟಿ ಫೀಲಿಂಗ್ ಏನಿದೆಯಲ್ಲ, ಈ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಪೂರ್ತಿಯಾದ ವೃದ್ಧರಲ್ಲಿ ಕಂಡುಬರ್ತಕ್ಕಂಥ ಒಂದು ಮುಖ್ಯವಾದ ಲಕ್ಷಣ. ಸೊ ಹೀಗಾಗಿ ಇದಕ್ಕೆ ಬೇಕಾದಂಥ ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿ ಬಹಳ ಒಳ್ಳೆಯ ಔಷಧಿಗಳು ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಮಾನಸಿಕವಾದ ಒಂದು ಹಂತ ಆಯಿತು ಅಂತ ಹೇಳಿದರೆ, ದೈಹಿಕವಾಗಿ ಅವರು ವಯಸ್ಸಾಗಿರೋದ್ರಿಂದ ಏನಾಗಿರುತ್ತೆ ಅಂತಂದರೆ ದೇಹದ ಶಕ್ತಿಗಳು ತುಂಬ ಕ್ಷೀಣವಾಗಿರುತ್ತೆ. ಅವ್ರಿಗೆ 4 ಹೆಜ್ಜೆ ನಡೆಯೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅವ್ರಿಗೆ ಏನಪ್ಪ ಅಂತ ಹೇಳಿದರೆ ಒಬ್ರು ಯಾರು ಸಪೋರ್ಟ್ ಇರಬೇಕು, ಒಬ್ರು ಯಾರು ಹತ್ತಿರದಲ್ಲಿದ್ದರು ಅಂತ ಹೇಳಿದರೆ ಅವ್ರಿಗೆ ತುಂಬ ಅನುಕೂಲ ಅನಿಸ್ತಾ ಇರುತ್ತೆ. ಹೀಗಾಗಿ ಈ ಜೀರಿಯಾಟ್ರಿಕ್ ಏಜ್ ಗ್ರೂಪ್ ಇರೋರಿಗೆ ಶಕ್ತಿ ಬರುವಂತಹ ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿದೆ ಸ್ನೇಹಿತರೆ. ಸೊ ಹೀಗಾಗಿ ಅವ್ರಿಗೆ ಒಂದು ಶಕ್ತಿ ಬಂತು ಅಂತ ಹೇಳಿದರೆ, ಮಾರಲ್ ಸಪೋರ್ಟ್ ಅವ್ರಿಗೆ ಏನಾದ್ರು ಸಿಕ್ತು ಅಂತ ಹೇಳಿದರೆ ಅವರು ತಮ್ಮ ಕೆಲಸಗಳನ್ನ ಸರ್ವೇ ಸಾಮಾನ್ಯವಾಗಿ ಸರಿಯಾಗಿ ಮಾಡಿಕೊಂಡು ಚೆನ್ನಾಗಿ ಇರ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಮೆಂಟಲ್ ಸಪೋರ್ಟು, ಮಾರಲ್ ಸಪೋರ್ಟು ಮತ್ತು ಮೆಡಿಸಿನಲ್ ಸಪೋರ್ಟ್ ನಮ್ಮ ಹೋಮಿಯೋಪತಿಯಲ್ಲಿ ಮಾಡಿದ್ದೇ ಆಯಿತು ಅಂತ ಹೇಳಿದರೆ, ಈ ಜೀರಿಯಾಟ್ರಿಕ್ ಗ್ರೂಪ್ ಆಫ್ ಪೇಷಂಟ್ಸ್ ಏನಿರ್ತಾರಲ್ಲ, ಅಂದರೆ ವೃದ್ಧ ಏನು ರೋಗಿಗಳು, ವೃದ್ಧ ವಯಸ್ಕರಿಗೆ ಬರತಕ್ಕಂಥ ರೋಗಗಳನ್ನು ನಮ್ಮ ಹೋಮಿಯೋಪತಿಯಲ್ಲಿ ಸಬಲವಾಗಿ ನಾವು ನಿಯಂತ್ರಿಸ್ಬೋದು, ಸಬಲವಾಗಿ ಅದನ್ನು ಸರಿಪಡಿಸ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಅಂತ ಹೇಳಿದರೆ ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಟಿಕೆಗಳಲ್ಲಿ ನಾವು ಒಂದೆರಡು ಮೆಡಿಸಿನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಒಂದೆರಡು ಮೆಡಿಸಿನ್ಸ್ ಹೇಳಬೇಕು ಅಂದರೆ ಸ್ಟೆಫಿಸಗ್ರಿಯಾ ಅಂತ ಒಂದು ಒಳ್ಳೆಯ ಮೆಡಿಸಿನ್ಸು ಈ ಒಂದು ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮಲ್ಲಿ ತುಂಬ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇನ್ನೊಂದು ಕಾಸ್ಟಿಕಮ್ ಅಂತ ಇನ್ನೊಂದು ಮೆಡಿಸಿನ್ ಇದೆ. ಇನ್ನು ಇನ್ಕಾಂಟಿನೆನ್ಸ್ ಆಫ್ ಯೂರಿನ್ ಆಯಿತು ಮತ್ತು ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಸಿಂಡ್ರೋಮ್ ಇತ್ತು ಅಂತ ಹೇಳಿದರೆ, ಈ ಜೀರಿಯಾಟ್ರಿಕ್ ಗ್ರೂಪ್ ಅಂತ ಹೇಳಿದರೆ ವಯೋವೃದ್ಧರಲ್ಲಿ ಇದು ಬಹಳ ಒಳ್ಳೆಯ ಕೆಲಸ ಮಾಡಿ ಪೂರ್ತಿಯಾಗಿ ಆ ರೋಗವನ್ನು ಪೂರ್ತಿಯಾಗಿ ಆ ಲಕ್ಷಣವನ್ನು ಶಮನ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದಿಷ್ಟು ಔಷಧಿಗಳು ಇವೆರಡು ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಈ ಮೂತ್ರಚೀಲದ ಕಾರ್ಯಚಟುವಟಿಕೆ
ಮೂತ್ರಚೀಲದ ತೀವ್ರವಾದ ಕಾರ್ಯಚಟುವಟಿಕೆ ಬಗ್ಗೆ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹ ನನಗೆ ತುಂಬ ದೊರಕ್ತಾ ಇದೆ ಅಂತ ನಾನು ನಿಮಗೆ ಬಹಳ ಖುಷಿಯಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಪ್ರೋತ್ಸಾಹ ಮುಂದೇನೂ ಇರಲಿ. ನಿಮಗೆ ಬೇಕಾದಂಥ ಒಂದು ಏನು ರೋಗಗಳ ಮಾಹಿತಿ ಅಥವಾ ಆರೋಗ್ಯದ ಒಂದು ಏನು ಮಾಹಿತಿಗಳನ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ ಅಂತ ಹೇಳಿದರೆ ಆ ಒಂದು ಸಬ್ಜೆಕ್ಟ್ಸ್ ಬಗ್ಗೆ, ಆ ಒಂದು ವಿಷಯಗಳ ಬಗ್ಗೆ ನಾನು ಸರಿಯಾಗಿ ವಿಶ್ಲೇಷಿಸಿ ಅಧ್ಯಯನ ಮಾಡಿ ನಿಮಗೆ ಅದನ್ನ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.